ಈ ಅಮೆರಿಕೆಯಲ್ಲಿ ನ್ಯೂಯಾರ್ಕ್ ಇದೆಯಲ್ಲ, ಅದರ ಪಟ್ಟಣದ ಬಹುಭಾಗವನ್ನು ಸಮುದ್ರ ಸುತ್ತುವರೆದು ಬಿಟ್ಟಿದೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕಾದ್ರೆ ಸಮುದ್ರ ಸುತ್ತ ದಾಟ್ಕೊಂಡು ಹೋಗ್ಬೇಕು. ಒಬ್ಬ ಮನುಷ್ಯ ವಿಚಾರ ಮಾಡಿದ, ಅಷ್ಟು ದೂರ ಸುತ್ತ ಹಾಕೋದಕ್ಕಿಂತ ಸಮುದ್ರದ ಈ ಕಡೆಯಿಂದ ಆ ಕಡೆಗೆ ಒಂದು ಸೇತುವೆ ಕಟ್ಟೋದಾದ್ರೆ ಎಷ್ಟು ಚಂದ ಅಂತ ವಿಚಾರ ಮಾಡಿದ ಇಂಜಿನಿಯರ್ ಅವನು. ಅವನ ಹೆಸರು ಜಾನ್ ರೋಬ್ಲಿಂಗ್ ಅಂತ ಹೆಸರು. ಹತ್ತಾರು ಮಂದಿ ಮುಂದೆ ಹೇಳಿದ, ಯಾರೂ ಸೀರಿಯಸ್ ತಗೊಳ್ಳಿಲ್ಲ ಅವನ ಮಾತು. ಅಯ್ಯೋ, 4 ಕಿಲೋಮೀಟರ್ ಸಮುದ್ರ, ಸೇತುವೆ ಕಟ್ಟೋಕೆ ಸಾಧ್ಯ ಇದೆಯಾ? ಸಮುದ್ರದ ಆಳದಲ್ಲಿ ಕಾಂಕ್ರೀಟ್ ನಿಂತ್ಕೊಳ್ಳುತ್ತಾ, ಕಂಬ ನಿಂತ್ಕೊಳ್ಳುತ್ತಾ, ಸೇತುವೆ ನಿಂತ್ಕೊಳ್ಳೋದು ಸಾಧ್ಯ ಇಲ್ಲ, ಕನಸಿನ ಮಾತು ಅಂತ ಎಲ್ಲರೂ ಅವನ ಮಾತನ್ನು ತಿರಸ್ಕಾರ ಮಾಡಿಬಿಟ್ರು. ಆತ ಬಿಡಲಿಲ್ಲ, ಯಾರು ಒಪ್ತಾರೋ ಬಿಡ್ತಾರೋ. ನನ್ನ ಮಗನ ಕರೆದ, ಅವನ ಹೆಸರು ವಾಷಿಂಗ್ಟನ್ ರೋಬ್ಲಿಂಗ್ ಅಂತ. ನೋಡೋ ಮಗು, ಈಗ ಮಾಡಬೇಕು, ಇದು ನನ್ನ ಜೀವನದ ಗುರಿಯಪ್ಪ, ಇದು ದೊಡ್ಡ ಮಹತ್ ಸಾಧನೆ ಆಗ್ತದೆ, ಇಷ್ಟು ಜನಕ್ಕೆ ಪ್ರಯೋಜನ ಆಗುತ್ತೆ ಗೊತ್ತಾ ಅಂತೆಲ್ಲ ಹೇಳ್ದ. ಮಗ ಒಪ್ಕೊಂಡ, ಒಂದಿಷ್ಟು ಜನ ಇಂಜಿನಿಯರ್ ಸೇರಿಸ್ಕೊಂಡು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ರು. ಅಪ್ಪ ಮಗ ಇಂಜಿನಿಯರ್ ಸೇರಿ ಪ್ಲ್ಯಾನ್ ಮಾಡಿ ಇಂಥ ದಿವಸ ಪ್ರಾರಂಭೋತ್ಸವ ಮಾಡಬೇಕು ಅಂತ ತೀರ್ಮಾನ ಆಯಿತು, ಸಿದ್ಧತೆ ಆಯಿತು. ಆ ಪ್ರಾರಂಭೋತ್ಸವ ಮಾಡೋ ದಿವಸ ಒಂದು ದೊಡ್ಡ ಸಿಮೆಂಟಿನ ಕಂಬ ನಿಲ್ಲಿಸಬೇಕಾಗಿತ್ತು. ನಿಲ್ಲಿಸುವಾಗ ಹಿಡ್ಕೊಂಡಿರುವಂಥ ಅದೊಂದು ಇರುತ್ತ ಕ್ಲ್ಯಾಂಪ್ ಇರುತ್ತಲ್ಲ, ಬಿಚ್ಕೊಂಡ್ಬಿಡ್ತು. ನೆಲದಲ್ಲಿ ಊರಿಸಿದಂಥ ದೊಡ್ಡ ಕಂಬ ನೆಲಕ್ಕೆ ಉರುಳಿಬಿಡ್ತು. ಆ ಉರುಳೋ ಜೋರದಲ್ಲಿ ಜಾನ್ ರೋಬ್ಲಿಂಗ್ ತಲೆ ಮೇಲೆ ಬಿದ್ದುಬಿಡುತ್ತದೆ. ಕ್ಷಣದಲ್ಲೇ ಸತ್ತೋಗ್ಬಿಟ್ಟ ಅವನು, ಜಾನ್ ರೋಬ್ಲಿಂಗ್. ಅವನ ಪಕ್ಕದಲ್ಲಿದ್ದಂಥ ವಾಷಿಂಗ್ಟನ್ ಅನ್ನು ಬೆನ್ನ ಮೇಲೆ ಬಿತ್ತು ಪೆಟ್ಟು, ಎಷ್ಟು ಬುಟ್ಟಿಗೆ ಪೆಟ್ಟು ಅಂದರೆ ಬೆನ್ನ ಮೂಳೆ ಮುರಿದೋಯ್ತು, ಅದನ್ನು ಪ್ರಜ್ಞೆ ತಪ್ಪೋಯ್ತು. ಇದೆಲ್ಲ ಒಂದು ಕ್ಷಣದಲ್ಲಿ ಆಗೋದಂಥ ಘಟನೆ. ವಾಷಿಂಗ್ಟನ್ ಅನ್ನು ಆಸ್ಪತ್ರೆಗೆ ಸೇರಿಸಿದ್ರು, ಅವನು ಬದುಕ್ತಾನೆ ಅಂತ ಯಾರಿಗೂ ನಂಬಿಕೆ ಇಲ್ಲ. 3-4 ತಿಂಗಳು ಸಾವು ಬದುಕಿನ ನಡುವೆ ಹೋರಾಟ ಮಾಡಿದಂಥ ವಾಷಿಂಗ್ಟನ್ ದೇವರ ದಯೆಯಿಂದ ಕೊನೆಗೆ ಬದುಕುಳ್ದ. ಆದರೆ ಅದೆಂಥ ಬದುಕ್ರಿ ಅದು, ಕೈ ಕಾಲು ಸ್ವಾಧೀನದಲ್ಲಿಲ್ಲ, ಮಾತಾಡೋಕ್ಕಾಗಲ್ಲ, ಹಾಸಿಗೆ ಬಿಟ್ಟು ಹೇಳೋಕ್ಕಾಗಲ್ಲ. ಡಾಕ್ಟರ್ ಹೇಳಿದರು ಹೀಗೆ ಅವನಿರ್ಬೇಕು, ಹಾಸಿಗೆ ಮೇಲೆ ಬದುಕಿರೋವರೆಗೂ ಹೀಗೆ ಹಾಸಿಗೆ ಮೇಲೆ ಒದ್ದಾಡ್ಕೊಂಡು ಇರಬೇಕು ಅಂದರು. ಆದರೆ ವಿಚಿತ್ರ ಅಂದರೆ ಒಂದು ಬುದ್ಧಿ ಚೆನ್ನಾಗಿತ್ತು, ಬುದ್ಧಿ ಏನೂ ಆಗಲಿಲ್ಲ. ಅವನ ತಲೆಗೆ 108 ವಿಚಾರ ಬರ್ತಾ ಇದ್ದ, ಹೇಳೋದು ಹೇಗೆ ಅವನು. 1-6 ತಿಂಗಳು ಹಿಂಗೆ ಕಳೀತು. ಒಂದಿಷ್ಟು ವಾಷಿಂಗ್ಟನ್ ಗಮನಿಸಿದ, ಅವನ ಬಲಗೈ 4 ಹೆಬ್ಬೆರಳು ಅಲಗಾಡ್ತಾ ಇತ್ತು, 4 ಬೆರಳುಗಳು ಅಲಗಾಡೋಕ್ಕಾಗ್ತಾ ಇತ್ತು. ಹೆಂಡತಿನ ನೋಡಿದ್ಲು, ಓಹೋ ಬುದ್ಧಿ ಚೆನ್ನಾಗಿದೆ, ಕೈಯಿಂದ ಏನೋ ಸನ್ನೆ ಮಾಡ್ತಾನೆ ಗೊತ್ತಾಗಲ್ಲ ಅಂತ ಕೈ ಇಟ್ಕೊಂಡ್ಲು. ಈತ ತನ್ನ ಬೆರಳುಗಳಿಂದ ಆಕೆ ಕೈ ತಟ್ಟತಾ ಹೋದ. ಆಕೆ ಗೊತ್ತು ಏನೋ ಹೇಳಬೇಕಂತಾನೆ, ಅದೇನು ಅಂತ ಗೊತ್ತಾಗಲಿಲ್ಲ. ಮುಂದೆ 6 ತಿಂಗಳ ಕಾಲ ಈತ ಆಕೆ ಕೈ ತಟ್ಟತಾ ಹೋದ. ಆಕೆ ಬುದ್ಧಿವಂತೆ, ಇವನ್ ಕೈ ತಟ್ಟೋ ರೀತಿ ಎಲಗಾಡಿಸೋ ಬಗೆಯನ್ನು ಅರ್ಥ ಮಾಡಿಕೊಂಡು ಇದನ್ನೇ ಒಂದು ಭಾಷೆ ಮಾಡಿಕೊಂಡ್ಲು. ನೀ ಇದನ್ನ ಹೇಳ್ಬೇಕಂತಿದೀಯಾ, ಹೀಗೆ ಹೇಳ್ಬೇಕಂತಿದೀಯಾ ಅಂತ ಬರೆದು ಬರೆದು ತೋರಿಸಿದ್ಲು. ಅವನ ಸಂತೋಷದ ಕಣ್ಣೀರು ಬಂದ್ಬಿಡ್ತು, ಹೌದು ಇದೇ ಹೇಳಬೇಕು ಅಂತ ಗೋಣ ಹಾಕಿದ. ಮುಂದೆ ನೋಡಿ ಏನಾಯಿತು ಅಂತ, ಆಕೆ ಕೈ ಬಡಿದು ಸೇತುವೆ ಮುಂದುವರಿಸು ಅಂತ ಹೇಳ್ದ. ಇಂಜಿನಿಯರ್ ಕೆಲಸ ಶುರು ಮಾಡಿದರು. ಸ್ವಾಮಿ ನಂಬೇಕು ತಾವು, ಸುಮಾರು 13 ವರ್ಷಗಳ ಕಾಲ ಇದೇ ರೀತಿ ಹೆಂಡತಿ ಕೈ ಬಡಿದು ಆ ಸೇತುವೆ ಹೇಗೆ ನಡೆಸಬೇಕು ಅಂತ ಹೇಳ್ದ. ಬ್ರೂಕ್ಲಿನ್ ಬ್ರಿಡ್ಜ್ ನಿರ್ಮಾಣ ಸಂಪೂರ್ಣ ಆಯಿತು. ಇಂದಿಗೂ ಕೂಡ ಸ್ನೇಹಿತರೆ ಆ ಬ್ರೂಕ್ಲಿನ್ ಬ್ರಿಡ್ಜ್ ನೋಡ್ಬೇಕು ನೀವು. ಬ್ರೂಕ್ಲಿನ್ ಬ್ರಿಡ್ಜ್ ಅಂದರೆ ಅದ್ಭುತ, 4 ಕಿಲೋಮೀಟರ್ ಸಮುದ್ರದಲ್ಲಿರುವಂಥದ್ದು. ಆಗಿನ ಕಾಲಕ್ಕೆ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲಲ್ಲ ಸ್ವಾಮಿ. ಎಲ್ಲ ರೆಡಿ ಆದಮೇಲೆ ವಾಷಿಂಗ್ಟನ್ ರೋಬ್ಲಿಂಗ್ ಹೇಳಿದಂತೆ, ನಾನು ಕರ್ಕೊಂಡು ಹೋಗಿ ಬ್ರಿಡ್ಜ್ ಮೇಲೆ ಅಂತ. ಅವನು ಸ್ಟ್ರೆಚರ್ ಮೇಲೆ ಮಲಗಿಸ್ಕೊಂಡು ಒಂದು ವಾಹನದಲ್ಲಿ ಕರ್ಕೊಂಡು ಈ ತುದಿಯಿಂದ ಆ ತುದಿಗೆ, ಆ ತುದಿಯಿಂದ ಈ ತುದಿಗೆ ಒಂದು 2 ಸಾಲೆ ಕರ್ಕೊಂಡು ಹೋದ್ರಂತೆ. ಹೊರಗೆ ಬರೋ ಹೊತ್ತಿಗೆ ಅವನು ಸಂತೃಪ್ತಿಯಿಂದ, ಆ ಸಾಧನೆಯ ಖುಷಿಯಿಂದ ಕಣ್ಣೀರು ಸುರಿದು ಹೋಗಿತ್ತು ಅವನಿಗೆ. ವಾಪಸ್ ಒಂದು ಆಸ್ಪತ್ರೆಗೆ ಮಲಗಿಸಿದ್ರು. ಅವತ್ತೇ ಸಾಯಂಕಾಲ ವಾಷಿಂಗ್ಟನ್ ರೋಬ್ಲಿಂಗ್ ತೀರ್ಕೊಂಡ ಅಂತ. ಇದು ಎಂಥ ಅದ್ಭುತ ಅನಿಸಲ್ವಾ. ಇವತ್ತಿಗೆ ಕೂಡ ಆ ಬ್ರೂಕ್ಲಿನ್ ಬ್ರಿಡ್ಜ್ ಅಂತೇನಿದೆಯೋ, ಆ ಜಾನ್ ರೋಬ್ಲಿಂಗ್ನ ಅಸಾಮಾನ್ಯ ಕನಸಿಗೆ, ಆ ವಾಷಿಂಗ್ಟನ್ ರೋಬ್ಲಿಂಗ್ನ ಎಂದೆಂದೂ ಸೋಲದ ಚೈತನ್ಯಕ್ಕೆ, ಅವನ ಹೆಂಡತಿಯ ತಾಳ್ಮೆಗೆ, ಆ ಇಂಜಿನಿಯರ್ ಆತ್ಮವಿಶ್ವಾಸದ ಪ್ರತೀಕವಾಗಿ ನಿಂತ್ಕೊಂಡಿಲ್ವಾ? ಕೆಲವರೆ ನನ್ನ ಅಪೇಕ್ಷೆ ಇಷ್ಟೇನೆ, ನಮ್ಮ ಸಾಧನೆಗಳ ಕನಸುಗಳು ಗಟ್ಟಿಯಾಗಿದ್ದರೆ, ಅದು ನನಸು ಮಾಡುವಲ್ಲಿ ನಾನು ಪ್ರಯತ್ನ ಹುರಿಗೊಂಡ್ರೆ ಯಾವುದು ಅಸಾಧ್ಯ ಅಲ್ಲ ಅನ್ನೋದಕ್ಕೆ ಈ ರೋಬ್ಲಿಂಗ್ ಪರಿವಾರ ಒಂದು ದೊಡ್ಡ ನಿದರ್ಶನವಾಗಿ ನಿಂತಿದೆ. ಸಣ್ಣ ಸಣ್ಣ ತೊಂದರೆಗಳಿಗೆ ಎದೆಗೆಟ್ಟು ಕೈ ಚೆಲ್ಲಿ ಆಗೋದಿಲ್ಲ ನಮ್ಮ ಕಡೆಯಿಂದ ಅಂತ ಅನ್ನುವಾಗ, ಈ ವಾಷಿಂಗ್ಟನ್ ರೋಬ್ಲಿಂಗ್ ಆ ಪರಿವಾರದ ಕನಸು ನಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕು. ನೀವು ನ್ಯೂಯಾರ್ಕ್ಗೆ ಹೋಗೋದಾದರೆ ಆ ಬ್ರೂಕ್ಲಿನ್ ಬ್ರಿಡ್ಜ್ ಮೇಲೆ ಹೋಗಿ ಬನ್ನಿ. ಅಲ್ಲಿ ಹೋದಾಗ ಬರೀ ಸಂತೋಷ ಪಡಬೇಡಿ, ಆ ತ್ಯಾಗ, ಆ ಪರಿಶ್ರಮದ ನೆನಪು ಕೂಡ ನಿಮ್ಮ ಮನಸ್ಸನ್ನು ಹಸಿಯಾಗಿಸ್ಬೇಕು. ಆಗ ಅದೆಲ್ಲ ನಮಗೆ ಸಾಧನೆಯ ದಾರಿಯಿಂದ ವಿಮುಖವಾಗುವಂಥ ನಮ್ಮವರಿಗೆ ಒಂದು ಆದರ್ಶವಾದೀತು ಅನ್ನೋ ನಂಬಿಕೆ ನಂದು.